ಕೇವಲ ರಾಜ್ಯರು ಈ ಸಲ ಗೆದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅನ್ನತಕ್ಕಂಥದ್ದು. ಏನಂತ ಹೇಳಿದ್ರೆ ನಮ್ಮ ಹರಿಕೃಷ್ಣ ಬಂಡೋಡ್ರವರು ಯಾವುದೇ ವೃತ್ತಿ ಅಲ್ಲಿಲ್ಲ, ಮತ್ತೆ ನಿವೃತ್ತಿಯಲ್ಲಿ ಆಗುವುದು. ರಮಾನಾಥ ರೈಗಳು ಈ ವರ್ಷ ಬಂಟ್ವಾಳದಲ್ಲಿ ಗೆಲ್ಲುವಂತದ್ದು ಶತ ಸಿದ್ಧ. ಒಂದು ಈಗಲೂ ಕೂಡ ರಮಾನಾಥ ರೈಯವರು ಒಂದು ಸರ್ಕಾರಿ ಕಚೇರಿಗಳಿಗೆ ಒಂದು ಕೆಲಸಕ್ಕೆ ಫೋನ್ ಮಾಡಿದ್ರೆ ಕ್ಷಣಾರ್ಧದಲ್ಲಿ ಕೆಲಸ ಆಗುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಜ ಎಲ್ಲರೂ ಕೂಡ ಸಮಾಜದಲ್ಲಿ ರಮಾನಾಥ ರೈಗಳನ್ನು ಒಪ್ಪುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಪಕ್ಷದಲ್ಲಿ ಆರು ಬಾರಿ ಗೆದ್ದು 15 ವರ್ಷಗಳ ಕಾಲ ಒಂದು ಮಂತ್ರಿ ಆಗಿದ್ದಂತ ವ್ಯಕ್ತಿಯನ್ನ ಈ ಸಾಮಾನ್ಯ ಒಬ್ಬ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಹರಿಕೃಷ್ಣ ಬಂಟ್ವಾಳರವರು ಈ ರೀತಿ ಅವರನ್ನು ವ್ಯಂಗ್ಯವಾಡುವುದು ತಪ್ಪು. ರಮಾನಾಥ ರೈಯವರ ಈ ಸಲದ ಗೆಲುವು ನಿಶ್ಚಿತ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ರಾಜ್ಯ ಸರ್ಕಾರದಲ್ಲಿ ಈ ಸಲ ಆಡಳಿತ ಮಾಡ್ತದೆ. ಏನು ನಿವೃತ್ತಿ ಅಂತ ಏನು ಘೋಷಿಸಿದ್ದೀರಾ? ನೀವು ಮುಂದಿನ ದಿನಗಳಲ್ಲಿ ನಿವೃತ್ತಿ ಘೋಷಿಸುವುದು ಶತ ಸಿದ್ಧ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಬಿಜೆಪಿ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ಹರಿಕೃಷ್ಣ ಬಂಟ್ವಾಳರವರು ರಮಾನಾಥ ರೈಯವರ ಬಗ್ಗೆ ಕೆಲವೊಂದು ಶಬ್ದಗಳನ್ನ ಹೇಳಿರ್ತಕ್ಕಂಥದ್ದು. ರಮಾನಾಥ ರೈಗಳು ಏನು ನಾರಾಯಣ ಗುರುಗಳನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಅವರು ಹೇಳಿದ್ದಾರೆ. ಆತ್ಮೀಯ ಬಂಧುಗಳೇ, ಯಾರಿಗೂ ಕೂಡ ನಾರಾಯಣ ಗುರುಗಳನ್ನ ರಾಜಕೀಯಕ್ಕೆ ಉಪಯೋಗ ಮಾಡತಕ್ಕಂಥ ಅನಿವಾರ್ಯತೆ ಇಲ್ಲ. ಏನು ದೇಹದ ಬಗ್ಗೆ ಅಥವಾ ಅವರು ನಡೆದಾಡುವ ಬಗ್ಗೆ ಮತ್ತೆ ಅವರ ವಯಸ್ಸಿನ ಬಗ್ಗೆ ಬಹಳಷ್ಟು ಕೆಟ್ಟ ಶಬ್ದಗಳಿಂದ ಏನು ದೊಡ್ಡ ನಾಯಕರು ಆಗಿರ್ತಕ್ಕಂಥ ಅದೇ ರೀತಿ ಓರ್ವ ಬಿಲ್ಲವ ಮುಂದಾಡು ಆಗಿರ್ತಕ್ಕಂಥ ಏನು ಹರಿಕೃಷ್ಣ ಬಂಟ್ವಾಳರವರು ಹೇಳಿರ್ತಕ್ಕಂಥದ್ದನ್ನ ಖಂಡಿಸ್ತೇವೆ ನಾವು. ಯಾಕಂತ ಹೇಳಿದ್ರೆ ರಮಾನಾಥ ರೈಗಳು ಬಂಟ್ವಾಳ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಕೂಡ ಸಂಚರಿಸತಕ್ಕಂಥ ಓರ್ವ ವ್ಯಕ್ತಿ ಯಾವುದೇ ರೀತಿ ಆಯಾಸ ಇಲ್ಲದೆ ಸಂಚರಿಸ್ತಾರೆ. ಮೊನ್ನೆ ಅವರ ಬಂಟ್ವಾಳ ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಸ್ವಾತಂತ್ರ್ಯದ ನಡಿಗೆ ನಡೆದಿತ್ತು. ಅದರಲ್ಲಿ ಅವರು 16 ಕಿಲೋಮೀಟರ್ ನಡೆದಿದ್ದಾರೆ. ಬ್ಯಾಂಗ್ಳೂರಿನಲ್ಲಿ KPCCಯಲ್ಲಿ ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡಿಗೆ ಇದ್ದಿತ್ತು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ. ಅವರು ಅಷ್ಟು ಅಲ್ಲಿ ಕೂಡ ನಡೆದಿದ್ದಾರೆ. ಏನು ಕ್ಷುಲ್ಲಕ ಕಾರಣ ನೀಡಿ ಅಪಹಾಸ್ಯ ಮಾಡುವಂತದ್ದು ತೀವ್ರ ಖಂಡನೀಯ. ನಾವು ಇದನ್ನ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಈ ಮಾತನ್ನು ಅವರು ಹಿಂದೆ ತಗೊಳ್ಬೇಕು. ರೈಗಳು ಈ ಸಲ ಗೆದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅನ್ನತಕ್ಕಂಥದ್ದು. ಏನಂತ ಹೇಳಿದ್ರೆ ನಮ್ಮ ಹರಿಕೃಷ್ಣ ಬಂಟ್ವಾಳರವರು ಯಾವುದೇ ವೃತ್ತಿ ಅಲ್ಲಿಲ್ಲ, ಮತ್ತೆ ನಿವೃತ್ತಿಯಲ್ಲಿ ಆಗುವುದು ಅಂತ ಹರಿಕೃಷ್ಣ ಬಂಟ್ವಾಳರವರು ಹೇಳಿರ್ತಕ್ಕಂಥ ಆ ಮಾತನ್ನು ನಾವು ಕೂಡ ಖಂಡಿಸ್ತೇವೆ.